ವಿದ್ಯಾರ್ಥಿಗಳೇ ನೀವೆಲ್ಲ ಕ್ಷೇಮ ಅಂತ ಭಾವಿಸ್ತೀನಿ ಬಿ ಎಸ್ ಸಿ ಸೆಕೆಂಡ್ ಸೆಮಿಸ್ಟ್ರಲ್ಲಿ ನೀವು ಆಧುನಿಕ ಕನ್ನಡ ಸಾಹಿತ್ಯದ ಅನೇಕ ಪದ್ಯಗಳನ್ನು ಓದ್ತಾ ಇದ್ದೀರಿ ಕೆಲವರು ಕೇಳಿದ್ದೀರಿ ಈ ಪದ್ಯಗಳ ಸಾರಾಂಶ ನಮಗೆ ಬೇಕು ಅಂತ ಸೊ ನಾನಿಲ್ಲಿ ಪದ್ಯಗಳ ಸಾರಾಂಶವನ್ನು ಹೇಳೋದಕ್ಕೆ ನಿಮ್ಮ ಮುಂದೆ ಇಲ್ದೇನೆ ಎಲ್ಲ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅದನ್ನು ಗ್ರಹಿಸುವುದು ಹೇಗೆ ಮತ್ತು ಹಾಗೆ ಗ್ರಹಿಸಿದ್ದನ್ನು ಅಭಿವ್ಯಕ್ತಿಸುವುದು ಹೇಗೆ ಅನ್ನುವ ಕೆಲವು ಸೂಚನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಇಲ್ಲಿ ಇದ್ದೀನಿ ಪದ್ಯ ಮತ್ತು ಗದ್ಯಕ್ಕೆ ತುಂಬಾ ವ್ಯತ್ಯಾಸ ಇದೆ ನೀವು ಅದನ್ನು ಫೀಲ್ ಮಾಡ್ಕೊಂಡಿರ್ತೀರಿ ಮುಖ್ಯವಾಗಿ ಅದು ಭಾಷೆ ಇದು ಪದ್ಯದ ಭಾಷೆ ಯಾವಾಗಲೂ ಸೂಕ್ಷ್ಮವಾದದ್ದು ಭಾಷೆಯ ಸೂಕ್ಷ್ಮಕ್ಕೆ ಹೋಗೋದನ್ನು ನಮಗೆ ಪದ್ಯ ಕಲಿಸ್ತೀನಿ ಅಂದರೆ ನೇರವಾದ ಅರ್ಥ ಹೊಂದಿದ್ದರೆ ಪದ್ಯಕ್ಕೆ ಅದರ ಅಂತರಾರ್ಥ ಇನ್ನೊಂದಿರುತ್ತೆ ಆ ಅಂತರಾರ್ಥವನ್ನು ತಲುಪೋದು ಅದನ್ನು ಹುಡುಕೋದು ಅದನ್ನು ಹಿಡಿಯೋದು ಸಾಧ್ಯ ಆದರೆ ನಮಗೆ ಪದ್ಯ ತನ್ನ ಅರ್ಥವನ್ನು ಬಿಟ್ಕೊಡ್ತಾ ಹೋಗ್ತದೆ ಪದ್ಯವನ್ನು ಇಡಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತು ಬಿಡಿ ಬಿಡಿಯಾಗಿ ಗ್ರಹಿಸುವುದು ಈ ಎರಡೂ ಕ್ರಿಯೆಗಳು ಇಲ್ಲಿ ಆಗ್ತಾ ಹೋಗಬೇಕು ಇಡಿಯಾಗಿ ಪದ್ಯ ಏನು ಸಂದೇಶ ಕೊಡ್ತಾ ಇದೆ ಯಾವ ವಿಚಾರವನ್ನು ಅದು ಮಂಡಿಸ್ತಾ ಇದೆ ಯಾವ ಭಾವನೆಯನ್ನು ಅದು ತಲುಪಿಸ್ತಾ ಇದೆ ಅನ್ನೋದು ಒಂದಾದರೆ ಅದು ಬಿಡಿ ಬಿಡಿಯಾಗಿ ಯಾವ ನಿರೂಪಣೆಯ ಮೂಲಕ ಎಂತೆಂತಹ ವಿವರಣೆಯ ಮೂಲಕ ಎಂತೆಂತಹ ಕಥನಗಳ ಮೂಲಕ ಆ ಮೂಲ ಸಂದೇಶ ಅಥವಾ ಉದ್ದೇಶಕ್ಕೆ ತಲುಪ್ತಾ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ ಅಂದರೆ ಇಡಿಯಾಗಿ ಮತ್ತು ಬಿಡಿಯಾಗಿ ಎರಡೂ ನೆಲೆಗಳಲ್ಲಿ ಗ್ರಹಿಸ್ತಾ ನಾವು ಒಂದು ಪದ್ಯದ ಅಂತರಾತ್ಮವನ್ನು ಗ್ರಹಿಸ್ತೀವಿ ಇನ್ನೊಂದು ಉದಾಹರಣೆಯ ಮೂಲಕ ಹೇಳೋದಾದರೆ ಒಂದು ವೃತ್ತವನ್ನು ನಾವು ಉದಾಹರಣೆಯಾಗಿ ಇಟ್ಕೊಳ್ಬೋದು ಒಂದು ವೃತ್ತವನ್ನು ಎಳೆಯೋದಕ್ಕೆ ಒಂದು ಮದ್ಯ ಬಿಂದು ಇರ್ತದೆ ಆ ಬಿಂದುವಿನಿಂದ ನಾವು ಒಂದು ಇಡಿಯಾದ ವೃತ್ತವನ್ನು ರಚಿಸ್ತೀವಿ ಮದ್ಯ ಬಿಂದು ಇರೋ ಹಾಗೆ ಈ ಪರಿಧಿಯಲ್ಲಿ ಕೂಡ ಅನೇಕ ಬಿಂದುಗಳು ಇರ್ತವೆ ಅಂದರೆ ಒಂದು ಬಿಂದುವಿನಿಂದ ಅನೇಕ ಬಿಂದುಗಳು ಆಗಿರ್ತವೆ ಹಾಗೂ ಅನೇಕ ಬಿಂದುಗಳಿಂದ ಒಂದು ವೃತ್ತ ಆಗಿರೋದನ್ನು ನಾವು ನೋಡ್ತೀವಿ ಹಾಗೆ ಪದ್ಯ ತನ್ನ ಒಂದು ಆತ್ಮರೂಪಿಯಾದ ಒಂದೆರಡೇ ಮಾತುಗಳಿಂದ ಅದು ಆರಂಭ ಆಗುತ್ತೆ ಮತ್ತು ಅದು ತನ್ನ ಇಡೀ ಮೈಯನ್ನು ವಿಸ್ತರಿಸ್ಕೊಳ್ತಾ ಹೋಗ್ತದೆ ಸೊ ನಿಮ್ಗೆ ಹೀಗೆ ಹೇಳಿದ್ರೆ ಒಂಥರ ಅಬ್ಸ್ಟ್ರಾಕ್ಟ್ ಅಂತ ಅನ್ನಿಸ್ಬೋದು ನಿಮಗೆ ನಾವು ಕವಿತೆಯನ್ನು ಉದಾಹರಣೆಯಾಗಿ ಇಟ್ಕೊಂಡೆ ಅದನ್ನು ನೋಡೋಣ ಉದಾಹರಣೆಗೆ ಆರಂಭದ ಕವಿತೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಕುವೆಂಪು ಕವಿತೆ ಇದನ್ನೇ ನಾವು ನೋಡೋದಾದರೆ ಕವಿತೆ ಹೇಳೋದೇನು ಆರಂಭದಲ್ಲಿ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಭೂಮಿಗಿಲು ಮಿಗಿಲು ಶಾಸ್ತ್ರವಿಹುದೇನು ಅನ್ನೋ ಪ್ರಶ್ನೆಯನ್ನು ಇದು ಎತ್ತಿ ನಿಲ್ಲಿಸ್ತದೆ ಕೊನೆಗೆ ಆ ಪ್ರಶ್ನೆಗಳಿಗೆ ಅದು ಉತ್ತರವನ್ನು ಕೊಡ್ತಾ ಕೊಡ್ತಾ ಹೋಗುತ್ತೆ ಹೇಗೆ ಅಂತ ನೋಡಿದಾಗ ಈ ಪ್ರಶ್ನೆ ಎಲ್ಲ ಕಾಲದಲ್ಲಿ ಸಂಚರಿಸ್ತದೆ ಈ ಕವಿತೆ ಈ ಪ್ರಶ್ನೆಯನ್ನು ಎತ್ತುತ್ತಾ ಇತಿಹಾಸಕ್ಕೆ ಹೋಗ್ತದೆ ಪುರಾಣಕ್ಕೆ ಹೋಗ್ತದೆ ಮತ್ತೆ ಹೊರಳಿ ವರ್ತಮಾನದ ತುರ್ತುಗಳಿಗೆ ಬರ್ತದೆ ಕೊನೆಗೂ ಇದೆಲ್ಲದರ ಮೂಲಕ ನಾವು ತಳೆಯಬೇಕಾದ ನಿಲುವು ಏನು ಅನ್ನೋದನ್ನು ಕೂಡ ಅದು ಸೂಚಿಸ್ತದೆ ಇದು ನೀರೆಡಿಸಿ ಬಂದ ಸೋದರಿಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವನ್ನು ಒರೆಯಬೇಕೇನು ನೊಂದವರ ಕಂಬನಿಯೊರೆಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣ ಕಿರಲೇ ಬೇಕೇನು ಅನ್ನೋ ಪ್ರಶ್ನೆ ಮುಂದಿನ ಸ್ಟಾಂಜದಲ್ಲಿ ಈ ಕವಿತೆ ಎತ್ತುತ್ತದೆ ಸೊ ಈಗ ಎಲ್ಲಿ ಹೋಯಿತು ಈ ಕವಿತೆ ಪ್ರಯಾಣ ಮಾಡ್ತಾ ಇತಿಹಾಸ ಕಾಲಕ್ಕೆ ಸ್ಮೃತಿಗಳ ಕಾಲಕ್ಕೆ ಹೋಯಿತು ಮನುಧರ್ಮಶಾಸ್ತ್ರ ಅದು ಪ್ರಮಾಣವ ನಮ್ಮ ಇವತ್ತಿನ ವರ್ತನೆಗಳಿಗೆ ಅಥವಾ ನಮ್ಮ ಎದೆಯ ದನಿಯನ್ನು ನಿರ್ಧರಿಸೋದಕ್ಕೆ ನಮಗೆ ಇವತ್ತು ಏನು ಅನ್ನಿಸ್ಬೇಕು ನಾವು ಹೇಗೆ ನಮ್ಮ ವರ್ತನೆ ಇರಬೇಕು ಅನ್ನೋದಕ್ಕೆ ಶಾಸ್ತ್ರ ಪ್ರಮಾಣ ಬೇಕಾ ನಾವು ಆ ಕಾಲಕ್ಕೆ ಚಲಿಸಬೇಕಾ ಅನ್ನೋ ಪ್ರಶ್ನೆಯನ್ನು ಇದು ಕೇಳ್ತದೆ ಇಲ್ಲಿ ಸೂಕ್ಷ್ಮವಾಗಿ ಏನು ಪ್ರಶ್ನೆ ಬರ್ತಾ ಇದೆ ಅಂದರೆ ಧರ್ಮ ಅಂದ್ರೇನು ಧರ್ಮಶಾಸ್ತ್ರಗಳು ಅಂದ್ರೇನು ಅನ್ನೋ ಪ್ರಶ್ನೆ ಇಲ್ಲಿದೆ ಧರ್ಮ ಅನ್ನೋದು ಮನೋಧರ್ಮ ನೈತಿಕತೆ ಧರ್ಮ ಅಂತಃಕರಣ ಧರ್ಮ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅದು ಟೆಕ್ಸ್ಟ್ ಆದಾಗ ಅದು ಲಿಖಿತ ರೂಪಕ್ಕಿಳಿದಾಗ ಅಲ್ಲಿ ಒಂದು ರಾಜಕೀಯ ಪ್ರವೇಶ ಮಾಡಿಬಿಡ್ತದೆ ಅಲ್ಲಿ ಅನೇಕ ಹಿತಾಸಕ್ತಿಗಳು ಅದನ್ನು ಆಕ್ರಮಿಸ್ಕೊಂಡು ಬಿಡ್ತವೆ ಸೊ ಆಯಾ ಕಾಲಕ್ಕೆ ಸೃಷ್ಟಿಯಾದ ಇಂಥ ಹಿತಾಸಕ್ತಿಗಳನ್ನು ನಾವು ಈ ಕಾಲಕ್ಕೂ ತರೋದು ಅಗತ್ಯ ಇದೆಯಾ ಆ ಕಾಲದ ಕಟ್ಟುಗಳು ನಮ್ಮನ್ನು ಈ ಕಾಲದಲ್ಲೂ ಬಂಧಿಸುವುದು ಅಗತ್ಯವಿದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಯಾವತ್ತಾದರೂ ಸೂಕ್ಷ್ಮವಾಗಿ ಕೇಳಿಕೊಂಡಿದ್ದೀವ ಧರ್ಮವನ್ನು ಅಥವಾ ಧಾರ್ಮಿಕ ಆಚರಣೆಗಳನ್ನು ಶ್ ಏನು ಶಾಸ್ತ್ರಗಳನ್ನು ಸುಮ್ಮನೆ ಅಂಧವಾಗಿ ಅನುಕರಿಸ್ತಾ ಇರುವ ನಾವು ಇಂತಹ ಎದೆಯ ದನಿಗೆ ಕಿವಿಗೊಡೋದನ್ನೇ ಮರೆತು ಬಿಟ್ಟಿದ್ದೀವಿ ಕೇಳ್ಕೊಳ್ಳೋದನ್ನೇ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋದನ್ನೇ ಮರೆತು ಬಿಟ್ಟಿದ್ದೀವಿ ಅನ್ನೋ ಒಂದು ಸೂಚನೆಯನ್ನು ನೀಡುತ್ತದೆ ಹಾಗೂ ಹಲವು ಘಟನೆಗಳ ಮೂಲಕ ಇದು ಅಂದರೆ ವಿವರಗಳ ಮೂಲಕ ವರ್ಣನೆಗಳ ಮೂಲಕ ಹೀಗೆ ಎತ್ತಿದ ಪ್ರಶ್ನೆಯನ್ನು ಅದು ಬೆಳೆಸ್ತಾ ಹೋಗ್ತದೆ ಮತ್ತು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಲ್ಲ ಅನ್ನೋದನ್ನು ಕೊನೆಯಲ್ಲಿ ಅದು ಕನ್ವಿನ್ಸ್ ಮಾಡ್ತದೆ ಉದಾಹರಣೆಗೆ ಅದು ಮುಂದೆ ಕೇಳ್ತದೆ ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಾ ಇರುವಾಗ ಅದನ್ನು ರಕ್ಷಿಸುವುದು ಧರ್ಮವೋ ಅಥವಾ ಅದು ಶಾಸ್ತ್ರಸಮ್ಮತವಲ್ಲ ಅಂತ ಅದನ್ನು ನಿರಾಕರಿಸುವುದು ಧರ್ಮವೋ ಅಂತ ನಮ್ಮ ಅಂತರಂಗ ಏನು ಹೇಳ್ತಾ ಇದೆ ಅನ್ನೋದನ್ನು ನಾವು ಕೇಳದೆ ಅದಕ್ಕೆ ಕಿವುಡಾಗಿ ಅಂತಹ ಸಂದರ್ಭದಲ್ಲೂ ಮನುಷ್ಯತ್ವವನ್ನು ತೋರಿಸಬೇಕಾದ ಸಂದರ್ಭದಲ್ಲೂ ಶಾಸ್ತ್ರಗಳ ಮೊರೆ ಹೋಗೋದು ಎಷ್ಟು ವಿಸಂಗತಿ ಅನ್ನೋದನ್ನು ಈ ಉದಾಹರಣೆ ವಿವರಿಸ್ತಾ ಹೋಗ್ತದೆ ಕೊನೆಗೆ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಎದೆಯದನಿ ಧರ್ಮನಿಧಿ ಕರ್ತವ್ಯ ವಧುವೆ ವಿಧಿ ನಂಬದನು ಅದನ್ನುಳಿದು ಋಷಿಯೂ ಬೇರಿಲ್ಲ ಅಂತ ಬಂದು ಮುಗ್ತದೆ ಈ ಸ್ವರ್ಗ ನರಕ ಇಂತಹ ಕಲ್ಪನೆಗಳನ್ನೆಲ್ಲ ಸೃಷ್ಟಿಸಿದ ಪುರಾಣಗಳು ಕಾವ್ಯಗಳು ಇವೆಲ್ಲ ಈ ಎಲ್ಲ ಕಾಲದಲ್ಲಿಯೂ ಈ ಕವಿತೆ ಸಂಚರಿಸ್ತಾ ಬರ್ತದೆ ಇಂತಹ ಬೇರೆ ಬೇರೆ ಪ್ರಮಾಣಗಳು ನಮಗೆ ಬೇರೆ ಬೇರೆ ಭೀತಿಗಳನ್ನು ಸೃಷ್ಟಿಸ್ತಾ ನಮ್ಮನ್ನು ಹಿಡಿದಿಟ್ಟಿವೆ ನಮ್ಮ ಮನಸ್ಸನ್ನು ಭೀತಿಗೆ ಒಳಪಡಿಸುವುದು ಹೇಗೆ ಮನಸ್ಸನ್ನು ಪೂರ್ವಗ್ರಹಗಳಿಗೆ ಒಳಪಡಿಸುವುದು ಹೇಗೆ ಮನಸ್ಸನ್ನು ಯೋಚಿಸದಂತೆ ನಿಷ್ಕ್ರಿಯಗೊಳಿಸುವುದು ಹೇಗೆ ಅನ್ನೋದನ್ನು ಈ ಧರ್ಮಶಾಸ್ತ್ರಗಳು ಅನೋಚನವಾಗಿ ಪಾಲಿಸ್ತಾ ಬಂದಿದೆಯಲ್ಲ ಇದನ್ನು ಈ ಕವಿತೆ ವ್ಯಂಗ್ಯವಾಗಿ ವಿರೋಧಿಸ್ತಾ ಇದೆ ಕೊನೆಗೆ ಹೇಳ್ತಾ ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಕೊನೆಗೆ ಏನು ಸಂದೇಶವನ್ನು ಇದು ಕೊಡ್ತಾ ಇದೆ ಅಂದರೆ ಕೊನೆಗೂ ನಾವು ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅಂದರೆ ನಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ನಮ್ಮ ದನಿ ನಮ್ಮ ಒಳ ವಿವೇಕ ಏನು ಹೇಳ್ತಾ ಇದೆ ಅನ್ನೋದೇ ಮುಖ್ಯ ಆಗತ್ತೆ ಈ ಜ್ಞಾನ ಏನಿದೆಯಲ್ಲ ಈ ಜ್ಞಾನ ನಂಬಿಕೆ ಇದೆಲ್ಲ ಮನುಷ್ಯ ಕಟ್ಟಿಕೊಂಡು ಬಂದದ್ದು ಧರ್ಮವನ್ನು ಕೂಡ ಮನುಷ್ಯ ಕಟ್ಟಿಕೊಂಡಿದ್ದು ಆದ್ದರಿಂದ ಧರ್ಮ ಮನುಷ್ಯನಿಗಿಂತ ದೊಡ್ಡದಲ್ಲ ಮನುಷ್ಯನಿಗಿಂತ ಪ್ರಕೃತಿ ದೊಡ್ಡದು ಧರ್ಮಕ್ಕಿಂತ ಮನುಷ್ಯ ದೊಡ್ಡವನು ಅನ್ನೋ ತಿಳುವಳಿಕೆ ಯಾಕೆಂದರೆ ಪ್ರಕೃತಿ ಹರಿತಾ ಇರುತ್ತೆ ಅದೇ ರೀತಿ ನಮ್ಮ ತಿಳುವಳಿಕೆ ಅರಿವು ಕೂಡ ಹರಿತಾ ಇದ್ದಾಗ ಕೂಡ ಅದು ಹಿಂದಿನ ಈ ಕಂದಾಚಾರಗಳನ್ನು ಕಟ್ಟುಪಾಡುಗಳನ್ನು ಬಿಚ್ಚಿಕೊಂಡು ಮುಂದೆ ಹರಿಯೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ಪ್ರಶ್ನೆಯನ್ನು ಕೇಳೋದು ಸಾಧ್ಯ ಆಗುತ್ತೆ ಈ ಕವಿತೆ ಎಷ್ಟೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟಿದೆ ಅಂದರೆ ಈ ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಾಜಶಾಸ್ತ್ರ ಬೇಕು ರಾಜಕೀಯ ಸಿದ್ಧಾಂತಗಳ ನಿಲುವು ಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ಮನಶಾಸ್ತ್ರ ಸಮಾಜಶಾಸ್ತ್ರ ರಾಜಕೀಯ ಸಿದ್ಧಾಂತಗಳು ಈ ಎಲ್ಲವನ್ನು ನಾವು ಈ ಕವಿತೆಯನ್ನು ಈ ಕವಿತೆಯ ಸಾಲುಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಒಂದು ಪೂರ್ವಭಾವಿ ತಯಾರಿಯಾಗಿ ಇಟ್ಟುಕೊಂಡಿದ್ದರೆ ನಮಗೆ ಈ ಕವಿತೆ ತುಂಬ ಮಹತ್ವದ್ದಾಗಿ ಕಾಣೋದಕ್ಕೆ ಸಾಧ್ಯ ಇದೆ ಈ ಕವಿತೆಯ ಅರ್ಥ ವಲಯ ತುಂಬ ವಿಸ್ತರಿಸೋಕ್ಕೆ ಸಾಧ್ಯ ಇದೆ ಆದರೆ ನಮ್ಮ ಈ ಸೀಮಿತ ಸನ್ನಿವೇಶದಲ್ಲಿ ನಮ್ಮ ಅರಿವನ್ನು ನಾವು ವಿಸ್ತರಿಸ್ಕೊಳ್ತಾನೆ ಪರೀಕ್ಷೆಯಲ್ಲಿ ಇದನ್ನು ಉತ್ತರವಾಗಿ ಬರೆಯಬೇಕಾದಾಗ ನಾವು ಮುಖ್ಯವಾಗಿ ನೆನ್ಪಿಟ್ಕೊಳ್ಳೋದು ಇದು ಕವಿತೆಯ ಕೇಂದ್ರ ಯಾವುದು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ ಎದೆಯದನಿ ಮಿಗಿಲು ಶಾಸ್ತ್ರವಿಗುದೇನು ಶಾಸ್ತ್ರವನ್ನು ಪ್ರಶ್ನಿಸುವ ಶಾಸ್ತ್ರದ ಮಿತಿಗಳನ್ನು ಕುಬ್ಜತೆಯನ್ನು ಹಿಗ್ಗಿಸುವ ಕೊನೆಗೂ ನಮ್ಮ ಅರಿವೇ ನಮಗೆ ಗುರು ನಮ್ಮ ಅರಿವನ್ನು ಎಚ್ಚರವಾಗಿಟ್ಕೊಳ್ಬೇಕು ಪ್ರಶ್ನೆ ಮಾಡುವ ಬುದ್ಧಿಯನ್ನು ನಾವು ಯಾವಾಗಲೂ ಎಚ್ಚರವಾಗಿಟ್ಟುಕೊಳ್ಬೇಕು ಮತ್ತು ಮೌಢ್ಯದಿಂದ ನಂಬುವುದರ ಆಚೆ ನಿಜ ಅರಿವಿನ ಕಡೆಗೆ ನಾವು ಚಲಿಸ್ತಾ ಇರಬೇಕು ಅನ್ನೋ ಸಂದೇಶವನ್ನು ಈ ಕವಿತೆ ಹೇಳ್ತದೆ ಹೀಗೆ ಕೇಂದ್ರ ಮತ್ತು ಪರಿಧಿ ಆರಂಭ ಮತ್ತು ಆ ಆರಂಭವನ್ನು ಸಮರ್ಥಿಸುವ ಬೇರೆ ಬೇರೆ ಉದಾಹರಣೆಗಳು ಮತ್ತು ಬೇರೆ ಬೇರೆ ಘಟನೆಗಳು ಬೇರೆ ಬೇರೆ ವಿವರಣೆಗಳು ಬರ್ತಾ ಬರ್ತಾ ಈ ಆರಂಭದ ಎರಡು ಸಾಲುಗಳನ್ನು ಅವು ಕೊನೆಗೂ ದೃಢಪಡಿಸ್ತವೆ ಹೀಗೆ ಉತ್ತರ ಆರಂಭವಾಗಿ ಅದರ ಮೂಲ ತಿರುಳೇನು ಅನ್ನೋದರಿಂದ ಆರಂಭವಾಗಿ ಆ ತಿರುಳನ್ನು ಕನ್ವಿನ್ಸ್ ಮಾಡುವಂಥ ಅಥವಾ ಸಮರ್ಥಿಸುವಂಥ ಅಂಶಗಳು ಯಾವ್ಯಾವುದು ಅನ್ನೋದನ್ನು ನಾವು ನಿಧಾನಕ್ಕೆ ನೆನಪಿಸ್ಕೊಳ್ತಾ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡಬಹುದು ಈ ರೀತಿ ನಾವು ಈ ಕವಿತೆಯನ್ನು ಇಡಿಯಾಗಿ ಮತ್ತು ಅದರ ಬಿಡಿ ಬಿಡಿಯಾದ ಅಂಶಗಳನ್ನು ಇವೆರಡನ್ನೂ ಸರಿಯಾಗಿ ಗ್ರಹಿಸಿದ್ದೇ ಆದರೆ ಅದಕ್ಕೊಂದು ಸಮತೋಲಿತವಾದ ಆಲೋಚನೆಯಲ್ಲಿ ಅದನ್ನು ನಾವು ಪಡ್ಕೊಂಡಿದ್ದೇ ಆದರೆ ಎಂತಹದೇ Prašnjevalec na ognjak se je javil od 3 do 4.